ಹಲೋ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ಜಸ್ಟ್ 3 ವೀಕ್ಸ್ ಬ್ಯಾಕು ವಿಡಿಯೋ ಆಪ್ಷನ್ ಬಗ್ಗೆ ವಿಡಿಯೋ ಹಾಕಿದ್ದೆ. ವೆಲ್ ರೆಸ್ಪಾನ್ಸ್ ಬಂದಿದೆ, ತುಂಬ ಜನ ಸಪೋರ್ಟ್ ತೊಗೊಂಡಿದ್ದಾರೆ. ಅದೇ ಬಿ ಡಿ ಎ ರಿಸಲ್ಟ್ಸು ನಿನ್ನೆ ಮೊನ್ನೆ ಕ್ಲೋಸ್ ಆಗಿದೆ. ಸೊ ಕ್ಲೋಸ್ ಆದಮೇಲೆ ಯಾವ ಸೈಟು ಯಾವ ಪ್ರೈಸಿಗೆ ಯಾವ ಲೆವೆಲ್ಗೆ ಹೈಕ್ ಆಗಿದೆ, ಎಷ್ಟು ಜನಕ್ಕೆ ಯಾವ ಪ್ರೈಸಲ್ಲಿ ಸಿಕ್ಕಿದೆ ಅಂತ ಎಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಈಗ ಟೋಟಲ್ 100 ಈ ಡೀಟೇಲ್ಸು ಕೆ ಪಿ ಪಿಯಲ್ಲಿ ಅವೈಲೇಬಲ್ ಇದೆ. ಇಟ್ಸ್ ಲೈಕ್ ಯು ಕ್ಯಾನ್ ಚೆಕ್ ದ್ಯಾಟ್. ಅದ್ರ ಬಗ್ಗೆ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾವುದು ಲೆಸ್ ದೆನ್ 50% ಹೈಕಲ್ಲಿ ಜನ ತೊಗೊಂಡಿದ್ದಾರೆ, ಫೇರ್ ಪ್ರೈಸಲ್ಲಿ ಎಷ್ಟು ತೊಗೊಂಡಿದ್ದಾರೆ, ಡಬಲ್ ಎಷ್ಟು ಜನ ಕೊಟ್ಟಿದ್ದಾರೆ, 3 ಟೈಮ್ಸ್ ಎಷ್ಟು ಜನ ಕೊಟ್ಟಿದ್ದಾರೆ, ಪ್ರತಿಯೊಂದು ಕೂಡ ಡೀಟೇಲ್ಸ್ ಇಲ್ಲಿದೆ. ಇದನ್ನು ಹೇಗೆ ಚೆಕ್ ಮಾಡಬೇಕು, ಹೇಗೆ ಕ್ರಾಸ್ ಚೆಕ್ ಮಾಡಬೇಕು ಬಿ ಡಿ ಎ ವೆಬ್ಸೈಟ್ ಜೊತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಹಾಗೆ ಪ್ರತಿಯೊಂದು ಲೈನು ಕೂಡ ನಿಧಾನಕ್ಕೆ ನಿಮಗೋಸ್ಕರ ಸ್ಕ್ರೋಲ್ ಮಾಡ್ತೀನಿ. ನೆಕ್ಸ್ಟ್ ಒಂದು 5-6 ನಿಮಿಷದಲ್ಲಿ ನೀವು ಯಾವುದಾದ್ರು ಪರ್ಟಿಕ್ಯುಲರ್ ಸೈಟ್ ಏನಾದರೂ ನೀವು ನೋಡ್ತಾ ಇದ್ದರೆ ವೀಡಿಯೋನ ಪೌಸ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಳಿ. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿದರೆ ಎಲ್ಲ ತಿಳ್ಕೊಬೋದು. ಸೊ ಆನ್ ದ್ಯಾಟ್ ನೋಟ್, ಕರೆಂಟ್ಲಿ ವಿ ಹ್ಯಾವ್ ಕೆ ಎಚ್ ಬಿ ಆಕ್ಷನ್ ರನ್ನಿಂಗ್ ವಿಚ್ ಇಸ್ ಕ್ಲೋಸ್ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ. ಅದು ಬಿಟ್ಟರೆ ಕೆ ಐ ಡಿ ಬಿ ಎ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಆಪ್ಷನ್ಗಿದೆ ಅಕ್ರಾಸ್ ಫ್ಯೂ ಲೊಕೇಶನ್ಸು, ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ. ಸಿಮಿಲರ್ಲಿ ನೀವೇನಾದರೂ ಕೆ ಎಚ್ ಬಿ ಆಪ್ಷನ್, ಕೆ ಎಚ್ ಬಿ ಅಲಾಟ್ಮೆಂಟ್, ಕೆ ಡಿ ಬಿ ಅಲಾಟ್ಮೆಂಟ್ ಆಪ್ಷನ್, ಬಿ ಡಿ ಎ ಆಪ್ಷನ್ ಅಲಾಟ್ಮೆಂಟ್, ನ್ಯೂ ಲೇಔಟ್ಸ್ ಏನಾದರೂ ನೀವು ಫ್ಯೂಚರಲ್ಲಿ ನೋಡ್ತಾ ಇದ್ದರೆ ಯು ಆರ್ ಇನ್ ಅ ರೈಟ್ ಪೇಜ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ವಿಲ್ ಕಿಕ್ ಸ್ಟಾರ್ಟ್ ದ ಡೀಟೇಲ್ಸ್ ಟುಡೇ. ಸೊ ನಿನ್ನೆ ಆಪ್ಷನ್ ಪ್ರಕಾರ ಓಕೆ ಇದನ್ನು ಹೇಗೆ ಓದಬೇಕು ಅಂತ ಹೇಳ್ತೀನಿ ನೋಡಿ. ಸೈಟ್ ನನ್ನ ಸೀರಿಯಲ್ ನಂಬರು ಸೈಟ್ ನಂಬರ್ 137 ಫರ್ದರ್ ಎಕ್ಸ್ಟೆನ್ಷನ್ ಬಿ ಎನ್ಸ್ ಕೆ 6th stage 4th block ಬಿ ಎಮ್ ಕವಾಲ್ ಅಂತ ಹೇಳ್ತಾರೆ. ಬೇಸ್ ಪ್ರೈಸು ಅಲ್ಲಿ 60,000 ಇತ್ತು ಸ್ಕ್ವೇರ್ ಮೀಟ್ರಲ್ಲಿ. ಇದು ಸಕ್ಸಸ್ಫುಲ್ ಬಿಡ್ ಆಗಿರೋದು 82,000. ಸೊ 37 ಹೈಕ್ ಕಂಪೇರ್ ಟು ದ ಬಿ ಡಿ ಎ ಆಸ್ಟ್ ಪ್ರೈಸ್. ಓಕೆ, ಸೊ ನೆಕ್ಸ್ಟ್ ಸೈಟ್ ಬಂದುಬಿಟ್ಟು ಅಂಜನಾಪುರ 10th blockಲ್ಲಿ ಕೆಂಬತ್ತಹಳ್ಳಿಯಲ್ಲಿದೆ. 63,000 ಇದೆ, 128,000. ಸೊ 63ಕ್ಕೆ 128,000 ಆಗಬೇಕಂದ್ರೆ 1.103% ಅಂದರೆ ಡಬಲ್ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಬೇಸ್ ಪ್ರೈಸ್ ಮೇಲೆ ಡಬಲ್ ಕೊಟ್ಟಿದ್ದಾರೆ, ಇಲ್ಲಿ ಬೇಸ್ ಪ್ರೈಸ್ ಮೇಲೆ 37 ಕೊಟ್ಟಿದ್ದಾರೆ. ಸೊ ಐ ಮಾರ್ಕ್ಡ್ ಫ್ಯೂ ಇನ್ ಗ್ರೀನ್ ವಿಚ್ ಆರ್ ವೆರಿ ಗುಡ್ ಡೀಲ್ ಲೆಸ್ ದೆನ್ 50%. ಸೊ ನಿಮ್ಗೆ ಈ ಎರಡೂ ಸೈಟನ್ನು ಇನ್ ಡೀಟೇಲ್ ವೆಬ್ಸೈಟಲ್ಲಿ ಎಲ್ಲಿದೆ ಲೊಕೇಶನ್ ನೋಡ್ಬಿಡೋಣ. ಸೊ ಇನ್ನು ಉಳ್ಕಿದ್ದೆಲ್ಲ ನಾನು ಸ್ಟೆಪ್ ಬೈ ಒಂದೊಂದೇ ಓದ್ಕೊತ ಹೋಗ್ತೀನಿ. ಸೊ ಈ ಫಸ್ಟ್ ಒನ್ 137 ಫರ್ದರ್. ಸೊ ನೀವು ಗೌರ್ಮೆಂಟ್ ಬಿ ಡಿ ಎ ವೆಬ್ಸೈಟಿಗೆ ಲಾಗಿನ್ ಮಾಡಿ, ಕರ್ನಾಟಕ ಬಿ ಡಿ ಎ .gov.in ಅಂತ. ಇಲ್ಲಿ ಬಂದರೆ ನಿಮಗೆ ಆಕ್ಷನ್ ನೋಟಿಫಿಕೇಷನ್ ಇಲ್ಲೇ ಇದೆ, ಆಕ್ಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಲ್ಲೇ ಇದೆ, ಜಿಯೋ ಟ್ಯಾಗು ಇಲ್ಲೇ ಇದೆ. ಜಿಯೋ ಟ್ಯಾಗ್ ಓಪನ್ ಮಾಡಿ. ಸೊ ಜಿಯೋ ಟ್ಯಾಗ್ ಓಪನ್ ಮಾಡಿದ್ಮೇಲೆ ಯು ಕಮ್ ಟು ದ ಸೈಟ್ ನಂಬರ್ 137. ಎಲ್ಲಿದೆ 137? ಎಸ್, ಕ್ಯಾನ್ ಯು ಸಿ ದಿಸ್ ಲೈನ್ ನಂಬರ್ 39? ಸೆಲೆಕ್ಟ್ ದ ಲೊಕೇಶನ್. ಇದು ನೀವು ಕುತ್ಕೊಂಡು ಮನೆಯಲ್ಲೇ ಮಾಡಬೇಕಾಗಿರೋದು ಕೆಲಸ. ಪ್ರಾಬ್ಲಿ ನೀವು ಫ್ಯೂಚರಲ್ಲಿ ಏನಾದರೂ ಆಪ್ಷನ್ ಹೋಗ್ತಾ ಇದ್ದರೆ ಯಾವ ಥರ. ದಿಸ್ ಸೈಟ್ ವಾಸ್ ಎಕ್ಸ್ಟ್ರೀಮ್ಲಿ ಸಜೆಸ್ಟೆಡ್ ಬಿ ಮೈ ಓನ್ಲಿ. ಇದನ್ನು ಯಾರಿಗೆ ಸಿಕ್ಕಿದೆ ಅಂತ ಐಡಿಯಾ ಇದೆ ನನಗೆ. ನೀವು ಸ್ಕ್ರಾಲ್ ಮಿನಿಮೈಸ್ ಮಾಡ್ತಾ ಹೋದರೆ ಈ ಲೊಕೇಶನ್ ಸ್ವಲ್ಪ ಅಬ್ಸರ್ವ್ ಮಾಡಿ. ದಿಸ್ ಇಸ್ ವೆಲ್ ಕನೆಕ್ಟೆಡ್ ಟು ರೆಡ್ ಕಲರ್ ಮೈಸೂರು ಹೈವೇ, ಇಟ್ ಈಸ್ ವೆಲ್ ಕನೆಕ್ಟೆಡ್ ಟು ಕನಕ್ಪುರ್ ರೋಡ್ ಆಲ್ಸೋ, ಇಟ್ ಇಸ್ ಇನ್ ಬಿಟ್ವೀನ್ ಜೆ ಪಿ ನಗರ್ 6th stage 4th block ಆದಮೇಲೆ ಇದೆ. ತೂರಳ್ಳಿ ಫಾರೆಸ್ಟ್ಗೂ ವಿತ್ತಿನ್ ರೇಂಜ್ 1.5 ಕಿಲೋಮೀಟರ್ಲಿದೆ. ಇಟ್ಸ್ ಐಡೆಂಟಿಕಲಿ, ಇಟ್ಸ್ ಇಂಡೀಡ್ ಅ ಗ್ರೇಟ್ ಲೊಕೇಶನ್ ಫಾರ್ ಪರ್ಸ್ನಲ್ ಯೂಸ್. ಓಕೆ, ತುಂಬ ನೈಸ್ ರೋಡಿಗೆ ಅಟ್ಯಾಚ್ ಆಗಿರೋದ್ರಿಂದ ಇಟ್ ಕೆನಾಟ್ ಬಿ ಎನಿ ಪೊಟೆನ್ಷಿಯಲ್ ಕಮರ್ಷಿಯಲ್ ಇರಲಿ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆ, ಬಟ್ ಪರ್ಸ್ನಲ್ ಯೂಸ್ಗೆ ಫ್ಯೂ ಕಾರ್ನರ್ ಸೈಟ್ ಆಗಿರೋದ್ರಿಂದ ಫ್ಯೂ ಲೈಕ್ ಸ್ಮಾಲ್ ಶಾಪ್ಸ್ ವಾಟ್ ಎವರ್ ಪ್ಯಾಸಿವ್ ಇನ್ಕಮ್ಗೆ ಇಟ್ ಇಸ್ ಹೇಳಿ ಮಾಡಿಸಿದಂಥ ಸೈಟು. ಪ್ಯಾಸಿವ್ ಇನ್ಕಮ್ ಎಲ್ಲ ಬರುವಂಥ ಸಿನಾರಿಯೋ ಬರಬೇಕಂದ್ರೆ ಇನ್ನೂ 5-10 ವರ್ಷ ಬೇಕು, ಎಲ್ಲ ಇಲ್ಲಿ ಮನೆಗಳಾಗಬೇಕು. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇವರು ಫ್ಯೂಚರಿಸ್ಟಿಕ್ ಆಗಿ ಅಪ್ರೋಚ್ ಮಾಡಿದ್ರು. ಅವ್ರಿಗೆ ನಾನು ಗೈಡ್ಲೈನ್ ಮಾಡಿದ್ದೆ, ನಾನು ಅವ್ರಿಗೆ ಹೇಳಿದ್ದೆ 8,000 ಸಿಗುತ್ತೆ ಅಂತ ಹೇಳಿ. ದಟ್ಸ್ ಹೌ ದೆ ಪಿಕ್ಡ್ ಇಟ್ ಅಪ್. ಕಂಪ್ಲೀಟ್ ಸೈಟ್ ಸೆಲೆಕ್ಷನ್ ನಾವೇ ಮಾಡಿಕೊಟ್ಟಿದ್ವಿ, ನಾನೇ ಮಾಡಿಕೊಟ್ಟಿದ್ದೆ. ಸೊ ಇದನ್ನ ನೋಡಿ, ಲೇಔಟಲ್ಲಿ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಕೊನೆ ಮೂಲೆಯಲ್ಲಿ ಬರೋ ಸೈಟ್ಗಳನ್ನೆಲ್ಲ 20-30 ಇಲ್ಲ ಚಿಕ್ಕ ಚಿಕ್ಕ ಮಾಡಿಬಿಟ್ಟು ತುಂಬ ಕ್ಲಮ್ಸಿಯಾಗಿ ಮಾಡಿಬಿಟ್ಟಿರ್ತಾರೆ. ಬಟ್ ಇಫ್ ಯು ಸಿ ದಿಸ್ ರೈಟ್, ಇವೆಲ್ಲ 40-30-40 ಲೈನ್ಗಳು.
ಇದೆಲ್ಲ 40-50 30-50 ಲೈನ್ಗಳು. ಓಕೆ, ಈ ಲೈನಲ್ಲಿ ಆಮೇಲೆ ಇದೆಲ್ಲ ಡೆಡ್ ಎಂಡು. ಇಲ್ಲಿ ಫರ್ದರ್ ಇಲ್ಲಿಂದ ಓಡಾಡೋದಾಗಲಿ, ವೆಹಿಕಲ್ಸ್ ಮೂಮೆಂಟ್ ಆಗಲಿ, ಸೌಂಡು, ನಾಯ್ಸು ಏನೂ ಇರಲ್ಲ. ಇಟ್ಸ್ ಲೈಕ್ ನಾಳೆ, ಈಗ ಆಲ್ರೆಡಿ ಒಂದು 20 ಮನೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಒಂದು 10 ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ನಾಳೆ ಇನ್ನೊಂದು 50-60 ಮನೆ ಆಗಿಬಿಟ್ರೆ, ದಿಸ್ ಪೀಸ್ ಆಫ್ ಲ್ಯಾಂಡ್ ಫ್ರಮ್ ದಿಸ್ ಎಕ್ಸ್ಟೆನ್ಷನ್ನಲ್ಲಿ ವಿಲ್ ಬಿ ಎ ಬ್ಯೂಟಿಫುಲ್ ರೆಸಿಡೆನ್ಷಿಯಲ್ ಏರಿಯಾ. ಸೊ ಇಲ್ಲಿಂದ ನೀವು ಮೈಸೂರು ರೋಡಿಗೆ ಹೋಗ್ಬೇಕಂದ್ರೂ 100 ಮೀಟರ್ ಕನೆಕ್ಟ್ ಮಾಡಿಬಿಟ್ಟು ಹೋಗ್ಬೋದು. ಕನಕಪುರ ರೋಡಿಗೂ ಹತ್ತಿರ, ತುರಳಿ ಫಾರೆಸ್ಟ್ ಆಲ್ಸೋ ವೆರಿ ಗುಡ್. ಈ ಲೇಔಟಲ್ಲೇ ವಿದಿನ್ ರೇಂಜ್ ಆಫ್ 3-4 ಕಿಲೋಮೀಟರ್ಸಲ್ಲಿ ಎಲ್ಲ ಸ್ಕೂಲು ಕಾಲೇಜಸ್ ಇದೆ. ಇಟ್ಸ್ ಇಂಡೀಡ್ ಎ ಗ್ರೇಟ್ ಲೊಕೇಶನ್ ಫಾರ್ ಪರ್ಸ್ನಲ್ ಯೂಸ್ ಆಲ್ಸೋ. ನಾಳೆ ಏನಾದರೂ ರೀಸೇಲ್ ಮಾಡಬೇಕಂದ್ರೆ ಇಟ್ ವಿಲ್ ಗ್ರೋ ಯು ಬೆಟರ್. ಸೊ ಇಲ್ಲೊಂದು ಯಾವುದೋ ಕಮರ್ಷಿಯಲ್ ಸೈಟ್ ಇದೆ, ಪ್ರಾಬ್ಲಿ ಇಟ್ ಮೈಟ್ ಬಿ ಟುಮಾರೋ ಏನಾದರೂ ಬಿಗ್ ಆಗ್ಬೋದು ಇಲ್ಲಿ, ಅದನ್ನೆಲ್ಲ ಕನ್ಸಿಡರ್ ಮಾಡಿ ವಿ ಪಿಕ್ಡ್ ಇಟ್ ಅಪ್ ದಿಸ್. ಸೊ ಈ ಥರ ಐ ಥಿಂಕ್ ವಾಟ್ ಎವರ್ ಪ್ರೈಸ್, 8,000, ಈ ಏರಿಯಾದಲ್ಲಿ ಆಲ್ರೆಡಿ 8,000-9,000-10,000 ನಡೀತಾ ಇದೆ ಮಾರ್ಕೆಟಲ್ಲಿ. ಐ ಥಿಂಕ್ ದಿಸ್ ವೆರಿ ವೆರಿ ಡಿಸೆಂಟ್ ಪ್ರೈಸ್ ನನ್ನ ಪ್ರಕಾರ ಅಂತ ಅನ್ನಿಸ್ತು. ಸೊ ಸೊ ನೆಕ್ಸ್ಟ್ ಸೈಟು, ಇನ್ನೊಂದು ಸೈಟ್ ಮಾತ್ರ ನಾನು ತೋರಿಸ್ತೀನಿ, ಎಲ್ಲ ಸೈಟ್ಗಳನ್ನ ನಾನು ರಿವ್ಯೂ ಮಾಡೋಕೆ ಹೋಗಲ್ಲ. ನಿಮ್ಗೆ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ನಾನು ನಿಮಗೆ ಜಸ್ಟ್ ಗೈಡ್ಲೈನ್ಸ್ಗೋಸ್ಕರ ಅಷ್ಟೇ. ಸೊ ನೆಕ್ಸ್ಟ್ ಸೈಟ್ ನಾನು ಹೇಳ್ತಾ ಇರೋದು 10th ಬ್ಲಾಕ್ ಅಂಜನಾಪುರ ಕಡೆ ಹೋಗೋಣ. 572 ಎಸ್, ಇಲ್ಲಿದೆ ನೋಡಿ ಲೈನ್ ನಂಬರ್ 46. ಓ ಮೈ ಗಾಡ್, ಇಟ್ಸ್ ಆ್ಯಕ್ಚುಲಿ ಬಿಗ್ ಸೈಟು, ಅಂದರೆ ಹತ್ತತ್ರ 4,000 ಅಡಿ ಇದೆ. ಸೊ ಲೆಟ್ಸ್ ಗೋ ಟು ಗೂಗಲ್ ಮ್ಯಾಪ್. ಸೊ ಲೆಟ್ಸ್ ಗೂಗಲ್ ಮ್ಯಾಪಲ್ಲಿ ನೀವು ಮಿನಿಮೈಸ್ ಮಾಡಿ ನೋಡಿದಾಗ ಇದೇ ಥರ ನೀವು ಬಿಫೋರ್ ಪ್ರೀ ಸೆಲೆಕ್ಷನ್ ಆಲ್ಸೋ ನೀವು ಇದೇ ಥರನೇ ಮಾಡಬೇಕು. ಯಾವುದಾದ್ರು ಸೈಟ್ ಬಂದಾಗ ನಿಮ್ಮದು ಯಾವ ಸೈಟ್ ಡೈಮೆನ್ಷನ್ ನಿಮಗೆ ಬೇಕಾಗಿರೋದೆ ಅದನ್ನೆಲ್ಲ ಮೊದಲು ಸಾರ್ಟ್ ಮಾಡಿಕೊಂಡು. ಇಲ್ಲಿ ನೋಡಿ ಈ ರೆಡ್ ಕಲರ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಅರೆಕೆರೆ ಹುಳಿಮಾವು ಅಂದರೆ ಬನ್ನೇರುಘಟ್ಟ ರೋಡ್ಗೆ ತುಂಬ ಹತ್ತಿರವಾಗಿದೆ. ಇಟ್ ಈಸ್ ನೋವೇರ್ ಕನೆಕ್ಟೆಡ್ ಟು ಕನಕಪುರ್ ರೋಡ್, ಬಿಕಾಸ್ ಕನಕಪುರ್ ರೋಡ್ ಮುಟ್ಬೇಕಂದ್ರೆ 6-7 ಕಿಲೋಮೀಟರ್ ಡ್ರೈವ್ ಮಾಡಬೇಕು. ಇಟ್ ಯು ಕೆನಾಟ್ ಸೇ ದಟ್ ವೆಲ್ ಕನೆಕ್ಟೆಡ್ ಟು ಕನಕಪುರ್ ರೋಡ್. ಇಟ್ ಈಸ್ ಓನ್ಲಿ ವೆಲ್ ಕನೆಕ್ಟೆಡ್ ಟು ಬನ್ನೇರುಘಟ್ಟ ರೋಡ್ ಆ್ಯಂಡ್ ಆಲ್ಸೋ ಇಟ್ ಈಸ್ ವೆಲ್ ಕನೆಕ್ಟೆಡ್ ಟು ನೈಸ್ ರೋಡ್, ಬನ್ನೇರುಘಟ್ಟ ನೈಸ್ ರೋಡ್. ಮೈಸೂರು ರೋಡ್, ಮೈಸೂರು ಎಕ್ಸ್ಪ್ರೆಸ್ ರೋಡ್ ತುಂಬ ಇದೆ. ಜೂಮ್ ಮಾಡಿದ್ರೆ ನೋಡಿ ಕನಕಪುರ ರೋಡ್, ನಿಮಗೆ ಇಲ್ಲಿ ಕರ್ಸರ್ ಅಬ್ಸರ್ವ್ ಮಾಡಿದ್ರೆ ಡಿ ಮಾರ್ಟು, ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ 6-7 ಕಿಲೋಮೀಟ್ರು, ಅಲ್ಲಿ ಅಷ್ಟು ಬರೋದ್ರೊಳಗೆ ಈ ರೋಡ್ ಇಟ್ಕೊಂಡು ನಾವು ಮೆಜೆಸ್ಟಿಕ್ಕಿಗೆ ಹೋಗ್ಬಿಡ್ಬೋದು. ಸೊ ಐ ವಿಲ್ ನಾಟ್ ಟಾಕ್ ಅಬೌಟ್ ದಿಸ್. ಸೊ ಇದನ್ನು ನಾವು ಜಸ್ಟ್ ಮಿನಿಮೈಸ್ ನೋಡಿದ್ರೆ ಬೆಸ್ಟ್ ಥಿಂಗ್ ಇಸ್ ದಿಸ್ ಅಬೌಟ್ ದಿಸ್ ಸೈಟ್ ಇಸ್ ಸಿ, ತುಂಬ ಜನ ನೈಸ್ ರೋಡ್ಗೆ ಹತ್ತತ್ರ ಹೋದಂಗೆ ಇಗ್ನೋರ್ ಮಾಡಿಬಿಡ್ತಾರೆ ಸೈಟ್ಗಳನ್ನ. ಬಟ್ ಇವೆಲ್ಲ ಡೆಡ್ ಎಂಡ್ ರೋಡ್ ಆಗಿರೋದ್ರಿಂದ ಪೀಸ್ ಆಫ್ ಮೈಂಡ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಲಿವಿಂಗ್ ಆಗಲಿ, ಪೊಟೆನ್ಷಿಯಲ್ ಕಮರ್ಷಿಯಲ್ ಕಮರ್ಷಿಯಲ್ ಐ ವಿಲ್ ನಾಟ್ ಟಾಕ್ ಅಬೌಟ್ ಈಸ್ ಆಲ್ ರೆಸಿಡೆನ್ಷಿಯಲ್ ಸೈಟ್ಸು. ಸೊ ಈ ಥರ ಸೈಟ್ ಇದೆ. ಬೆಸ್ಟ್ ಥಿಂಗ್ ಇಸ್ ಈ ಸೈಟ್ಗೆ ಎಸ್ ಕನಕಪುರ್ ಡೆಕೋತ್ಲನ್ ಡಿ ಮಾರ್ಟ್ ಆದ ತಕ್ಷಣವೇ ಈ ರೋಡ್ ತೊಗೊಂಡ್ಬಿಟ್ರೆ ಡೈರೆಕ್ಟಾಗಿ 100 ಫೀಟ್ ರೋಡ್ ಇದೆ. 1.5 ಕಿಲೋಮೀಟರ್ ಡ್ರೈವ್ ಮಾಡಿ ಲೆಫ್ಟಲ್ಲಿ ಬಿ ಡಿ ಎ ಪಾರ್ಕ್ ಇದೆ, ಪಾರ್ಕ್ ಲೆಫ್ಟ್ ತೊಗೊಂಡ್ಬಿಟ್ರೆ ಸೀದಾ ಬಂದು ಈ ಸೈಟ್ಗೆ. ನನ್ನ ಪ್ರಕಾರ ಪ್ರೈಸ್ ಪಾಯಿಂಟ್ ಇವ್ರು ಕೊಟ್ಟಿರೋದು ಜಸ್ಟ್ ನೋಡಿದ್ರೆ 63,000 ಇದ್ದಿದ್ದು 128,000 ಕೊಟ್ಟಿದ್ದಾರೆ, ಎಕ್ಸ್ಟ್ರೀಮ್ಲಿ ಡಬಲ್ ಕೊಟ್ಬಿಟ್ಟಿದ್ದಾರೆ. ಐ ರೀ ಡೋಂಟ್ ನೋ ಮಾರ್ಕೆಟಲ್ಲಿ ಇಲ್ಲಿ ಇದಕ್ಕಿಂತ ಕಮ್ಮಿಗಿದೆ. ಬಟ್ ದ ಬೆಸ್ಟ್ ಥಿಂಗ್ ಆಫ್ ದಿಸ್ ಇಸ್ ಅಪೋಸಿಟ್ ಟು ಪಾರ್ಕ್ ಇದೆ, ಈಸ್ಟ್ ಮತ್ತು ಸೌತ್ ಫೇಸಿಂಗ್ ಕಾರ್ನರ್ ಇದೆ. 3,000 ಅಡಿ 3-4,000 ಅಡಿ ಇರುವಂಥ ಲೇಔಟು. ಒಂದು ಈ ಮೈಟ್ ಬಿ ವಿಜಯ್ ಮಲ್ಯಾಸ್ ರಿಲೇಷನ್ ಇರ್ತಾರೆ, ಬಿಕಾಸ್ 4,000 ಅಡಿ ಅಂದರೆ 10,000-12,000 ಅಂದರೆ ಪ್ರಾಬಬ್ಲಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 5 ಸಿಆರ್ ಬಜೆಟ್. ಎಸ್ ಐ ಥಿಂಕ್ ಇಟ್ಸ್ ಹತ್ತತ್ರ 4 ಕೋಟಿ ಮೇಲೆ ಬಜೆಟ್ ಇರುವಂಥದ್ದು. ಇಲ್ಲಾಂದರೆ ಈ ಪರ್ಸನ್ ಮೈಟ್ ಬಿ ಹ್ಯಾವ್ ಅ ವೆರಿ ಫ್ಯೂಚರಿಸ್ಟಿಕ್ ಬಿಸ್ನೆಸ್ ಪ್ಲ್ಯಾನ್ ಏನಾದರೂ ಇರುತ್ತೆ, ಏನಾದರೂ ಡೆವಲಪ್ ಮಾಡಬೇಕು, ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು, ಅವ್ರೇನು ಪ್ರೊಫೆಷನಲ್ ಸಂಬಂಧಪಟ್ಟಂಗೆ ಅವ್ರೇನು ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೋ ಆ ಥರ ಏನಾದರೂ ಐಡಿಯಾ ಇರುತ್ತೆ. ನನಗೆ ಅನ್ಸಿದ ಮಟ್ಟಿಗೆ ಇಟ್ ವುಡ್ ಹ್ಯಾವ್ ಬಿನ್ ಗ್ರೇಟ್ ಇನ್ ಅಂಡ್ ಅರೌಂಡ್ 10K ರೈಟ್ ನೌ ಇಟ್ ಇಸ್ ರನ್ನಿಂಗ್. ಬಟ್ 2,000 ಮೇಲೆ ಅಂದರೆ ಹತ್ತತ್ರ 25-50 ಲಕ್ಷ ಜಾಸ್ತಿ ಕೊಟ್ಟಿದ್ದಾರೆ ಅಂದರೆ ಅವ್ರ ತಲೆಯಲ್ಲಿ ತುಂಬ ಚೆನ್ನಾಗಿ ಐಡಿಯಾ ಇರುತ್ತೆ, ಸುಮ್ಮನೆ ಯಾರು ದುಡ್ಡನ್ನು ವೇಸ್ಟ್ ಮಾಡೋಕ್ಕೋಗಲ್ಲ. ಐ ಥಿಂಕ್ ಇಟ್ಸ್ ಲಿಟ್ಲ್ ಹೈ ಬಟ್ ಲೊಕೇಶನ್ ವೈಸ್ ಇಟ್ಸ್ ಇಂಡೀಡ್ ಎ ಗ್ರೇಟ್ ಸೈಟ್. ಈ ಥರ ನೀವು ಅರ್ಥ ಮಾಡಿಕೊಂಡು ಇದನ್ನು ಪ್ರೊಸೀಡ್ ಮಾಡಬೇಕು. ಸೊ ಬಿಫೋರ್ ಐ ಗೋ ಟು ಲೈನ್ ನಂಬರ್ 3, ಐ ವಿಲ್ ಶೋ ಯು ಟೋಟಲ್ ಬಂದುಬಿಟ್ಟು 121 ಸೈಟ್ ಇದೆ. ನಾನು ನಿಮಗೆ ಶಾರ್ಟ್ ಕಲರ್ ವೈಸ್ ಮಾಡಿದ್ರೆ ಎಷ್ಟು ಸೈಟು ಅಂಡರ್ ಪ್ರೈಸ್ ಹೋಗಿದೆ, ಎಷ್ಟು ಸೈಟು ಓವರ್ ಪ್ರೈಸ್ ಹೋಗಿದೆ ಅಂತ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡಿ
ಈ ಎಲ್ಲ ಗ್ರೀನಲ್ಲಿ ಏನು ಮಾರ್ಕ್ ಮಾಡಿದ್ದೀನಲ್ಲ, ಇದೆಲ್ಲ ಲೆಸ್ ದೆನ್ 50% ಅಷ್ಟೇ ಹೈಕ್ ಆಗಿರೋದು. ಕೆನ್ ಯು ಸಿ ದಿಸ್? ದೆರ್ ಇಸ್ ನಥಿಂಗ್ ಮೋರ್ ದೆನ್ 50 ಇ ಇದರಲ್ಲಿ. ಟೋಟಲ್ ಬಂದ್ಬಿಟ್ಟು 35 ಸೈಟು. ಓಕೆ, ಸೊ 35 ಸೈಟು ಅಂದರೆ 37%, 13%, 10% ಹೈಕ್ ಆಗಲೇಬೇಕಂತ ಹೇಳಿದರೆ ಇಲ್ಲಿ 2% ಮಾಡಿದ್ದಾರೆ. ಐ ರಿಲೋ ಡೋಂಟ್ ನೋ ಯಾಕೆ 2% ಮಾಡಿಬಿಟ್ಟಿದ್ದಾರೆ. ಪ್ರಾಬ್ಲಿ ಈ ಮೈಟ್ ಹ್ಯಾವ್ ನಾಟ್ ಐಡಿಯಾ. 10% ಇನ್ಕ್ರೀಸ್ ಮಾಡೋದು, 10% ದೀಸ್ ಗೈಸ್ ಆರ್ ವೆರಿ ಸ್ಮಾರ್ಟ್. ಓಕೆ, 45, 42, 18, 43. ವೈ ಆಮ್ ಎಂಫಸೈಸಿಂಗ್ ದಿಸ್ ಪಾರ್ಟ್, ತುಂಬ ಜನ ನನ್ನ ಕಾಲ್ ಮಾಡಿದ್ರೆ ಸರ್ ಡಬಲ್ ರೇಟ್ ಆಗುತ್ತೆ, ಅಷ್ಟಕ್ಕೆ ಸಿಗಲ್ಲ, ಇಷ್ಟಕ್ಕೆ ಸಿಗಲ್ಲ ಅಂತ ತುಂಬ ಕ್ಯಾಲ್ಕುಲೇಷನ್ ಮೇಲೆ ಇದನ್ನು ಮಾಡಿರ್ತಾರೆ. ಇನ್ನು ನೋಡಿ, ಸೋಮಪುರ ಬಿ ಎಸ್ ಕೆ 6 ಸ್ಟೇಜು, ಸೋಮಪುರ 6 ಸ್ಟೇಜ್ 4th ಬ್ಲಾಕು, ತೂರಳ್ಳಿ ಬನಶಂಕರಿ 6 ಸ್ಟೇಜಲ್ಲಿ ಸರ್ 10,000 ಆಗಿದೆ ಅಂತ ಹೇಳಿ ತುಂಬ ಜನ ಮಾತಾಡ್ತಾರೆ. ಅಂಜನಾಪುರ 11th ಬ್ಲಾಕು. ಓಕೆ, ತುಂಬ ಜನ, ಐ ಮೀನ್ ಬನಶಂಕರಿ 6 ಸ್ಟೇಜ್ 10th ಬ್ಲಾಕು. ಓಕೆ, ಸಿಗಲ್ಲ ಸಿಗಲ್ಲ ಅಂದ್ಕೊಂಡು ತುಂಬ ಪ್ರಯತ್ನ ತಪ್ಪು ಮಾಡಿರ್ತಾರೆ. ಸಿ, ಇಫ್ ಯು ಡೂ ದ ರೈಟ್ ಸೈಟ್ ಸೆಲೆಕ್ಷನ್, ಯು ವಿಲ್ ಬಿ ದ ವಿನ್ನರ್ ಬಿಲೋ ದ ಮಾರ್ಕೆಟ್ ಪ್ರೈಸ್. ಇವೆಲ್ಲ ನಿಮಗೆ ನೋಡಿ, 8, 9, 2,000, 70, 91,000, 51,000, 90,000 ಅಂದರೆ ಡಿವೈಡೆಡ್ ಬೈ 10.7 ಮಾಡಿದ್ರೆ ನಿಮ್ಗೆ 6,600, 6,700, 8,600, 8,100, 7,700. ಕಮ್ಮಿ ಪ್ರೈಸ್ಗೆ ಇವ್ರು ಯಾರೋ 10% ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ಕೆಂಬತ್ತಳ್ಳಿಯಲ್ಲಿ ಬೇಸಿಕ್ ಪ್ರೈಸೇ 7,000 ಇದೆ, 10,000 ಕೊಟ್ಟಿದ್ದಾರೆ. ಇಟ್ಸ್ ಆಲ್ ವೆರಿ ವೆರಿ ಗುಡ್ ಇಲ್ ನನ್ನ ಪ್ರಕಾರ. ಫ್ಯೂ ಥಿಂಗ್ ಐ ಮಾರ್ಕ್ಡ್ ಇನ್ ಆಂಬರ್. ಓಕೆ, ಸೊ ದೀಸ್ ಆರ್ ಟ್ರೇಡಿಂಗ್ ಬಿಟ್ವೀನ್ 50% to 85%. ಫಾರ್ ಎಕ್ಸಾಂಪಲ್ ಇಲ್ಲಿ 70, 81 ನೋಡಿ, ಅದೇನೆ ಎಷ್ಟಿದೆ ನಂಬರ್ಸ್ ಅಂದರೆ ಇದು 25 ಸೈಟ್ ಇದೆ. ಓಕೆ, 70, 81, 81, 75, ಇವನ್ ಎಲ್ಲೋಲ್ ಮಾರ್ಕ್ ಮಾಡಿರೋದು. ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಡೀಸೆಂಟ್ ಬೈ. ಓಕೆ, ಬಿಲೋ ದ ಮಾರ್ಕೆಟ್ ಪ್ರೈಸ್. ಓಕೆ, ಸೊ 6 ಇದ್ದಿದ್ದು 10 ಸಿಕ್ಕಿದೆ, 6 ಇದ್ದಿದ್ದು 11 ಸಿಕ್ಕಿದೆ, 7 ಇದ್ದಿದ್ದು 12 ಸಿಕ್ಕಿದೆ, 8 ಇದ್ದಿದ್ದು 138 ಸಿಕ್ಕಿದೆ, 15, 60 ಇದ್ದಿದ್ದು 10 ಸಿಕ್ಕಿದೆ. ಐ ಥಿಂಕ್ ವೆರಿ ಗುಡ್. ಅಗೇನ್ ಬನಶಂಕರಿ 10th ಬ್ಲಾಕ್, ಅಂಜನಾಪುರ ಎಲ್ಲ ಏರಿಗಳಲ್ಲಿ ಒಳ್ಳೆ. ದೀಸ್ ಗೈಸ್ ಆರ್ ವೆರಿ, ಫಾರ್ ದೆಮ್ ಇಟ್ ಇಸ್ ವೆರಿ ಗುಡ್ ಡೀಲ್ ಬಿಕಾಸ್ ಮೋಸ್ಟ್ ಆಫ್ ಸೈಟ್ಸ್ ಆರ್ ಕಾರ್ನರ್ ಸೈಟ್. ಕಾರ್ನರ್ ಸೈಟು ಈ ಪ್ರೈಸಲ್ಲಿ ಸಿಗೋದು ಇಂಡೀಡ್ ಅ ಗ್ರೇಟ್ ಡೀಲ್ ಇನ್ ಬಿ ಡಿ ಆಕ್ಷನ್. ಸೊ ಇಫ್ ಯು ಸಿ 25+ ಗ್ರೀನ್ ಕಲರು, ಓಕೆ, ಗ್ರೀನ್ ಕಲರ್ ಎಷ್ಟಿದೆ? 35 ಅಂದರೆ 50, 60 ಸೈಟು ನಮ್ಮ ಹತ್ರ ಸ್ಕೋಪ್ ಇತ್ತು ಒಳ್ಳೆ ಪ್ರೈಸ್ಗೆ ತೊಗೊಳೋವಂಥದ್ದು. ತುಂಬ ಜನ ಸಿಗಲ್ಲ ಅಂದ್ಕೊಂಡು ತುಂಬ ಜನ ಡ್ರಾಪ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇಸ್ ರೆಡ್ ಕಲರ್. ರೆಡ್ ಕಲರ್ ಇಸ್ ಅಬ್ಸೊಲ್ಯೂಟ್ಲಿ ಮೋರ್ ದನ್ 90%. ಓಕೆ, ವಿಚ್ ಇಸ್ ಇವನ್ ಎಬೋವ್ ದ ಮಾರ್ಕೆಟ್ ಪ್ರೈಸ್ ಆಲ್ಸೋ. ಸೊ 6,300 ಇದ್ದಿದ್ದು 12,000 ಕೊಡೋದು, 5,400 ಇದ್ದಿದ್ದು 10,500 ಕೊಡೋದು, 6,000 ಇದ್ದಿದ್ದು 13,000 ಕೊಡೋದು, ಈ ಥರ ಡೀಟೇಲ್ಸ್ ಎಲ್ಲ ಈ ಥರ ಕೊಟ್ಟಿದ್ದಾರೆ. ಪ್ರಾಬ್ಲಿ ಐ ಡೋಂಟ್ ನೋ ವೈ, ಯಾಕೆ ಏನು. ಇದರಲ್ಲಿ ಒಂದು ನಾನು ಲೊಕೇಶನ್ ನೋಡೋಣ, ಯಾವುದು ಇದ್ಯಾವುದು ಇದು ನೋಡೋಣ ಬೇಕಂದರೆ ನಾನು ತೋರಿಸ್ತೀನಿ. 120, 57 ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಿದ್ದಾರೆ, ಇದು ಕೂಡ ಸೇಮ್ ಏರಿಯಾದಲ್ಲೇ. ಸೊ ಇದು ಎಷ್ಟು ಸೈಟ್ ಇದೆ ಅಂದರೆ, ಜಸ್ಟ್ ರೆಡ್ ಕಲರು, 10 ಹತ್ರ 60. 50% ಆಫ್ ದ ಸೈಟ್ ವೆಂಟ್ ಎಬೋ ದ ಮಾರ್ಕೆಟ್ ಪ್ರೈಸ್. ಪ್ರಾಬಬ್ಲಿ ರಿಕ್ವೈರ್ಮೆಂಟು ಸ್ಮಾರ್ಟ್ ಸೆಲೆಕ್ಷನ್ ಏನಾದರೂ ಮಾಡಿದರೆ ನಿಮಗೆ ಎಲ್ಲೋ ಅಥವಾ ಗ್ರೀನ್ ಪ್ರೈಸಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ದೀಸ್ ಗೈಸ್ ಮೈಟ್ ಬಿ ಎನ್ ಐ ಆಮ್ ಶೋರ್ ಲೈಕ್ ಬಿಗ್ ಶಾಟ್ಸ್ ಇರ್ತಾರೆ, ಐ ಟಿ ಹುಡುಗರು ಇರ್ತಾರೆ, ಎಲ್ಲೆಲ್ಲೋ US UK ಯಲ್ಲಿ ಕುತ್ಕೊಂಡು ಮಾಡ್ತಾಯಿರ್ತಾರೆ. ಫಾರ್ ದೆಮ್ ಎಕ್ಸ್ಟ್ರಾ 3,000, 5,000 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಸ್ ರಿಯಲಿ ಡಸಂಟ್ ಮ್ಯಾಟರ್ ಟು ಮೀ ಅಕಾರ್ಡಿಂಗ್ ಟು ಮೈ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಮಾರ್ಕೆಟ್. ಬಿಕಾಸ್ ದರ್ ಇಸ್ ಅ ಹ್ಯೂಜ್ ಡಿಮ್ಯಾಂಡ್ ಇನ್ ದಿಸ್ ಏರಿಯಾ ಅಂಡ್ ದ ವೆರಿ ಲೆಸ್ ಸಪ್ಲೈ, ಕ್ವೈಟ್ ಪಾಸಿಬಲ್ ಟೆಂಡೆನ್ಸಿ. ಹಾಗಂತ ಅಟೆಂಪ್ಟ್ ಮಾಡೋದನ್ನು ಮಿಸ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಎಷ್ಟು ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಲ. ಲುಕ್ಸ್ ಟು ಬಿ ಎವ್ರಿಥಿಂಗ್ ಇಸ್ ಡ್ರೈಂಡ್ ಔಟ್, ಎಲ್ಲ ಖಾಲಿ ಆಗ್ತಾ ಇದೆ. ಬಿ ಕೇರ್ಫುಲ್ ಆಗಿ ಇರಿ. ಸೊ ಇದರಲ್ಲಿ ವಿ ವಿಲ್ ಸಿ ದಿಸ್ ಒನ್. ಓಕೆ, 157. ನಾನು ನಿಮಗೆ ಎಲ್ಲ ಸ್ಕ್ರಾಲ್ ಮಾಡ್ತೀನಿ, ಜಸ್ಟ್ ಒನ್ ಸೆಕೆಂಡ್. 1257 ಅಲ್ಲ, ಐ ಆಮ್ ಜಸ್ಟ್ ಗೋಯಿಂಗ್ ಬ್ಯಾಕ್ ಹಿಯರ್. ತುಂಬ ಜನ ಇದನ್ನು ಆಪ್ರೇಟ್ ಮಾಡಲಿಕ್ಕೆ ಕಷ್ಟಪಡ್ತಾರೆ. ಇಟ್ ಇಸ್ ತುಂಬ ಈಸಿಯಾಗಿದೆ, ಕುತ್ಕೊಂಡು ನೋಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. 6th ಸ್ಟೇಜ್ 6th ಬ್ಲಾಕ್. ಸೈಟ್ ನಂಬರ್ 872 872 872
872 ಇಲ್ಲಿದೆ ಇಲ್ಲಿದೆ. Oh, this is. Oh, okay. I got it. This is like beautiful 9x9. 9x9 andre probably 900 square feet. Okay. So 900 square feet andre tumba jana. Oh, I got it. I think this is new artha maadkollebeku. Okay. So idu bandibittu sixth stage, sixth block. See, sixth stage, sixth block enidiyala. ತುಂಬ ಪಾಶ್ ಏರಿಯಾ. ಐ ಆಮ್ ಟೆಲಿಂಗ್ ಯು ವೈ, ಕಪಲ್ ಆಫ್ ರೀಸನ್ಸ್ ಹೇಳ್ಬಿಡ್ತೀನಿ. ಈ ಫಿಫ್ತ್ ಬ್ಲಾಕ್ ಈ ಸೈಟ್ ನೋಡಿ, ಐ ಲೈಕ್ ವಂಡ್ರಿಂಗ್ ವೈ ಇಟ್ ಈಸ್ ತ್ರೀ ಟೈಮ್ಸ್ ಅಂತ ಹೇಳ್ಬಿಟ್ಟು. ಇಟ್ಸ್ ಅ ಕಾರ್ನರ್ ಸೈಟ್, ಇಟ್ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್ ಎಲ್ಲ ಇದೆ. ಈ ಲೈನಲ್ಲಿ ಏನಿದೆಯಲ್ಲ, ಇದು 30-40 ಲೈನು, ಇದು 40-60 ಲೈನು. ಇಲ್ಲಿ ನೈಸ್ ರೋಡ್ಗೆ ಏನಾದರೂ ಕನೆಕ್ಟ್ ಆಗಬೇಕಂದ್ರೆ ಫಸ್ಟ್ 40-60 ಲೈನ್ ಬರುತ್ತೆ, ಅದ್ರ ಹಿಂದ್ಗಡೆದು 30-40 ಲೈನ್ ಇದು. 30-40ಯಲ್ಲಿ ಕೊನೆ ಉಳಿದಿರೋ ಸೈಟೆ ಅಕಾರ್ಡಿಂಗ್ ಟು ದ್ಯಾಟ್ ಒಂದು 900 ಸ್ಕ್ವೇರ್ ಫೀಟು. ಪೊಟೆನ್ಷಿಯಲ್ ಬಿಸ್ನೆಸ್ ಇರೋರು ಮಾತ್ರನೇ ಇಲ್ಲಿ ಇದನ್ನು, ದೇ ವುಡ್ ಹ್ಯಾವ್ ಪೇಡ್ ದಿಸ್ ಮಚ್ ಮನಿ. ಐ ಆಮ್ ಶೋರ್ ಅಬೌಟ್ ದಿಸ್. ಸೊ ಯಾಕಂದರೆ 3 ಟೈಮ್ಸ್ 18,000 ಪರ್ ಸ್ಕ್ವೇರ್ ಫೀಟ್ ವುಡ್ ಬಿ ಅರೌಂಡ್, ಅವಾಗ 900 ಸ್ಕ್ವೇರ್ ಫೀಟ್ 80,000 ಎಷ್ಟಾಯ್ತು ಅಂತಂದರೆ 2 ಕೋಟಿ ಆಗೇ ಬಿಡುತ್ತೆ. ಅದು 2 ಕೋಟಿ ಇಲ್ಲಿ ಕೊಡಬೇಕಂದ್ರೆ ಜಸ್ಟ್ ಥಿಂಕ್ ಆಫ್ ಯಾವ ಲೆವೆಲ್ಗೆ ಅವ್ರದ್ದು ಪ್ಲಾನಿಂಗ್ ಎಲ್ಲ ಮಾಡ್ಕೋಬೋದು, ಯಾವ ಥರ ಪೊಟೆನ್ಷಿಯಲ್ ಇನ್ಕಮು. ಓಕೆ, ಈವನ್ ಸ್ಮಾಲ್ ಕ್ಯಾಂಟೀನು, ಎನಿಥಿಂಗ್ ವಾಟ್ ಎವರ್ ಇಟ್ ಈಸ್. ಓಕೆ, ಆ್ಯಂಡ್ ದಿಸ್ ಲೊಕೇಶನ್ ಏನಿದೆಯಲ್ಲ, ಈ ಸಿಕ್ಸ್ತ್ ಬ್ಲಾಕು, ಏಯ್ತ್ ಬ್ಲಾಕು, ಮತ್ತು ಇಲ್ಲಿರೋ ಸಿಕ್ಸ್ತ್ ಬ್ಲಾಕು, ಇದೆಲ್ಲ ಒಂಥರ ಗ್ರೇಟ್ ಏರಿಯಾ. ಯಾಕೆಂದರೆ ಈ ಈ ಈ ಪರ್ಟಿಕ್ಯುಲರ್ ಜಂಕ್ಷನಿಂದ ನಾನು ಮಿನಿಮೈಸ್ ಮಾಡ್ತೀನಿ ನೋಡಿ, ಮೈಸೂರು ರೋಡ್ಗೆ ಹೋಗಬೇಕಂದ್ರೆ ಲೆಸ್ ದೆನ್ 5 ಕಿಲೋಮೀಟರ್. ನೈಸ್ ರೋಡ್ ತೊಗೊಳ್ಳಿ, ಕ್ವಿಕ್ಕಾಗಿ ಹೋಗಿ. ಕನಕಪುರ ರೋಡಿಗೆ ಬರಬೇಕು, ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು ಅಂದರೆ ಲೆಸ್ ದೆನ್ 5 ಕಿಲೋಮೀಟರ್ಸ್. ನೈಸ್ ರೋಡ್ ತೊಗೊಳ್ಳಿ, ಎಕ್ಸಿಟ್ ಆಗಿ. ಇಲ್ಲ ಸಿಟಿ ಒಳಗಡೆ ಸೌತ್ ಬೆಂಗಳೂರಿನ ಟಚ್ ಮಾಡಬೇಕಂದ್ರೂ, ಓಕೆ, ದೇ ಕೆನ್ ಈಸಿಲಿ ಕಮ್ ಟು ಕನಕಪುರ ರೋಡ್ ಟಚ್ ಬೇಸ್ ಅಂತ ಬೆಂಗಳೂರು ಸೌತ್. ಓಕೆ, ಇವರೇನಾದರೂ ಸಿಟಿ ಒಳಗೆ ಹೋಗಬೇಕಂದ್ರೆ ಇದೇ ನೈಸ್ರನ್ನ ಯೂಸ್ ಮಾಡಿ ಒಂದು 8 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ವಿತಿನ್ 6 ಮಿನಿಟಲ್ಲಿ ಪೆಸ್ಸಿಗೆ ಬಂದುಬಿಡ್ತಾರೆ. ಪೆಸ್ ಕಾಲೇಜ್ ಜಂಕ್ಷನ್ ಏನಿದೆಯಲ್ಲ, ಸೊ ಈ ಜಂಕ್ಷನ್ಗೆ ಬಂದುಬಿಡ್ತಾರೆ, ಔಟರ್ ರಿಂಗ್ ರೋಡ್ ಜಂಕ್ಷನ್ಗೆ. ಓಕೆ, ಇಟ್ಸ್ ನಾಯ್ಡೆಲೆ ಸಿಗ್ನಲ್ಲು. ಇಲ್ಲಿಂದ ಸಿಟಿ ಒಳಗೆ ಹೋಗೋದು ತುಂಬ ಈಸಿ. ಓಕೆ, ತುಂಬ ಜನ ಇದನ್ನು ಗೊತ್ತಿರುತ್ತೆ ಬಟ್ ಕೆಲವೊಬ್ಬರು ಅಷ್ಟೊಂದು ಸ್ಟಡಿ ಮಾಡಲ್ಲ. ಹಾಗಾಗಿ ಈ ಈ ಪರ್ಟಿಕ್ಯುಲರ್ ಏನು ಬೇಸ್ ಇದೆಯಲ್ಲ, ಇಲ್ಲಿ ಪೀಪಲ್ ವಿಲ್ ಟೇಕ್ ಲಾಟ್ ಆಫ್ ರಿಸ್ಕ್ ಟು ಪೇ. ದಿಸ್ ಇಸ್ ಕಾರ್ನರ್, ಆಲ್ ಟುಗೆದರ್ ಡಿಫ್ರೆಂಟ್ ಸ್ಟೋರಿ. ಇಫ್ ಎನಿ ಸೈಟ್ಸ್ ಇನ್ ಅಂಡ್ ಅರೌಂಡ್ ಅಲ್ವಾ, ಇವನ್ ದೋ ಮಾರ್ಕೆಟ್ ಪ್ರೈಸ್ 10,000 11,000 ಏನೇ ಇರಲಿ, ದೇ ವಿಲ್ ಆಲ್ವೇಸ್ ಬೆಟ್ 2-3,000 ರುಪೀಸ್ ಎಕ್ಸ್ಟ್ರಾ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ, ಸೊ ಇವೊಂದು ನೀವು ನೈಸ್ ರೋಡಿಗೆ ಹತ್ತಿರ ಇದ್ರೂ ಸಿಟಿ ರೀಚ್ ಆಗಲಿಕ್ಕೆ ನಿಮಗೆ ಅಷ್ಟೊಂದು ಬರ್ಡನ್ ಆಗೋದೇನೇ ಇಲ್ಲ. ವೆರಿ ಕ್ವಿಕ್ಲಿ ಯು ಕ್ಯಾನ್ ರೀಚ್. 5 ಮಿನಿಟ್ಸಲ್ಲಿ ಪೆಸ್ಸಿಗೆ ಹೋಗ್ತೀರಾ, ಆಮೇಲೆ ಒಂದು ಹಾಫ್ ಆನ್ ಅವರಲ್ಲಿ ಮೆಜೆಸ್ಟಿಕ್ ಹೋಗ್ಬಿಡ್ತೀರಾ. ಅದನ್ನೇ ನೀವು ಬೇರೆ ಕಡೆ ಈ ರೋಡಿಗೆ ಬರಬೇಕಂದ್ರೆ 2 ಗಂಟೆ ಬೇಕು, ಈ ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮಲ್ಲಿ. ದಟ್ಸ್ ಹೌ ಇಟ್ ಇಸ್. ಸೊ ಲೆಟ್ಸ್ ಗೋ ಟು ಸೈಡ್ ಬೈ ಸೈಡ್ ನೋಡ್ಕೊಂತ ಹೋಗೋಣ. ನಾನು ನಿಮಗೆ ಒಂದು ನೆಕ್ಸ್ಟ್ ಒಂದು 2-3 ನಿಮಿಷ ಈಸಿಯಾಗಿ ಸ್ಕ್ರೋಲ್ ಮಾಡ್ತೀನಿ, ಸ್ಕ್ರೀನ್ ಶಾಟ್ ತೊಗೊಂಡಿದ್ದಾರೆ. ನಿಮ್ಗೆ ಏನಾದರೂ ಈ ಶೀಟ್ ಬೇಕಂದರೆ ಐ ಕ್ಯಾನ್ ಗಿವ್ ಇಟ್ ಟು ಯು, ಬಟ್ ನಾಟ್ ಫಾರ್ ಫ್ರೀ. ಇನ್ ಟರ್ಮ್ಸ್ ಆಫ್ ಒಂದು ಸ್ಮಾಲ್ ಟೋಕನ್ ಆಫ್ ಒನ್ ಬಿಯರ್ ಬಿರಿಯಾನಿ ಅಷ್ಟು ಕಾಸ್ಟಲ್ಲಿ ನಾನು ನಿಮಗೆ ಕೊಡ್ತೀನಿ. ಯು ಕ್ಯಾನ್ ಡಿ ಎಮ್ ಮಾಡಿ ನಮಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಇದೇನಿದೆ ಅದೇ ಥರ ಕೊಟ್ಬಿಡ್ತೀವಿ ನಾವು, ಬಿಕಾಸ್ ವಿ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಟು ಗ್ಯಾದರ್ ಇನ್ಫಾರ್ಮೇಷನ್, ಇಲ್ ನಾಟ್ ಬರ್ ಫ್ರೀ. ಬಟ್ ಆ್ಯಸ್ ಅ ಫ್ರೀ ಆಗಿ ನಿಮಗೆಲ್ಲ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ತೀನಿ. ಸೈಟ್ ನಂಬರ್ 150, 70, 80, 261, 234, 136, 89. ನಿಮ್ಗೆ ಎಲ್ಲಿ ಬೇಕಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಪ್ರೊಸೀಸ್ ಮಾಡಿ. ಇನ್ ಕೇಸ್ ನೀವು ಇರೋದು ಅಲರ್ಟ್ ಆಗಿ ನಿಮ್ಮ ವಿಡಿಯೋ ನೀವೇ ನೋಡ್ತಾ ಇದ್ರೆ, ನಿಮ್ಮ ಸೈಟ್ ನಂಬರ್ ನೀವೇ ನೋಡ್ತಾ ಇದ್ರೆ, ಇನ್ ಕೇಸ್ ನೀವು ಲೋನ್ ಗಿನ್ಗೆ ಏನಾದರೂ ಬೇಕಾಗಿದ್ದರೆ, ಐ ಹ್ಯಾವ್ ಗುಡ್ ಟೈಪ್ ವಿತ್ ಆಲ್ ದ ಬ್ಯಾಂಕ್ಸ್. ಪ್ಲೀಸ್ ರೀಚ್ ಔಟ್ ಟು ಮೀ. ಪ್ರೊಸೆಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ರೀಚ್ ಔಟ್ ಟು ಮೀ, ವಿ ವಿಲ್ ಹೆಲ್ಪ್ ಯು ವಿತ್ ಆಲ್ ದ ಡೀಟೇಲ್ಸ್. ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಕೆಳಗಡೆ, ಅದಕ್ಕೆ ಜಾಯ್ನ್ ಆಗಿ ಜಾಯ್ನ್ ಆಗಿಬಿಟ್ಟು ರೆಗ್ಯುಲರ್ ಅಪ್ಡೇಟ್ಗೆ ನೋಡ್ತಾ ಇರಿ. ನೆಕ್ಸ್ಟ್ ಟೈಮ್ ಏನಾದರೂ ಬಿ ಡಿ ಎ ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು, ಈ ಸಲ ಏನಾಗಿದೆ
ಪೂರ್ತಿ ಸ್ಟಡಿ ಮಾಡಿ ನಿಮ್ಗೆ ಯಾವ ಏರಿಯಾದಲ್ಲಿ ಬೇಕು ಯಾವ ಏರಿಯಾದಲ್ಲಿ ಬೇಡ, ನಿಮ್ಮ ಪ್ರೈಸ್ ಬಜೆಟ್ ಎಷ್ಟು, ನಿಮಗೆ 20-30 ಬೇಕಾ, 30-40 ಬೇಕಾ, 40-60 ಬೇಕಾ, ಇಲ್ಲ 2,000 ಸ್ಕ್ವೇರ್ ಫೀಟ್, 3,000 ಸ್ಕ್ವೇರ್ ಫೀಟ್ ಬೇಕಾ, ಅದನ್ನೆಲ್ಲ ಒಂದು ಪ್ಲಾನಿಂಗಾಗಿ ಒಂದು ಡೈಗ್ರಾಮ್ ಹಾಕ್ಕೊಂಡು ಟ್ರೈ ಮಾಡಿ. ಬಿಡಿ ಆಕ್ಷನ್ ವಿಲ್ ನಾಟ್ ಬಿ ಲೈಕ್ ದಿಸ್ ಫ್ಯೂಚರ್, ಪ್ರಾಬಬ್ಲಿ ಸೈಟ್ಸ್ ತುಂಬ ಕಮ್ಮಿ ಆಗಿರುತ್ತೆ. ಐ ಆಮ್ ಹೋಪಿಂಗ್ ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಇಟ್ ವಿಲ್ ಬಿ ಹಾರ್ಡ್ಲಿ 40-30 ಸೈಟ್ಸ್, ಇಲ್ಲ ಲೆಸ್ ದೆನ್ 50 ಸೈಟ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ವೆಲ್ ಪ್ಲ್ಯಾನ್ ಮಾಡಿ, ಇದನ್ನು ಮಿಸ್ ಮಾಡಿದ್ರೆ ಇಟ್ಸ್ ವೆರಿ ಟಫ್. ಯು ಹ್ಯಾವ್ ಟು ಗೋ ಇನ್ ದ ಮಾರ್ಕೆಟ್. ಮಾರ್ಕೆಟಲ್ಲಿ ಸಿಂಪಲ್, ಆಫ್ಟರ್ ನೋಯಿಂಗ್ ಆಲ್ ದಿಸ್ ಆಪ್ಷನ್ಸ್ ಪ್ರೈಸಸ್ ಎಲ್ಲ ನೋಡಿದ್ಮೇಲೆ ಜನಗಳು ದೇ ವಿಲ್ ಸ್ಟಿಕ್ ಆನ್ ಟು ದ ಸೇಮ್ ಪ್ರೈಸ್. ಇಲ್ಲ ಅಲ್ಲಿ 10,000 ಹೋಗಿದೆ, ನಾವು 10,000 ಕಮ್ಮಿ ಕೊಡಲ್ಲ, 20,000 ಹೋಗಿದೆ, 20,000 ಕಮ್ಮಿ ಕೊಡಲ್ಲ. ಓಕೆ, ಈ ಥರ ಅವರು ಬೈ ಡಿಫಾಲ್ಟ್ ಆಗಿ, ದಟ್ಸ್ ಹೌ ರಿಯಲ್ ಎಸ್ಟೇಟ್ ಗ್ರೋ ಆ್ಯಕ್ಚುಲಿ. ಬಟ್ ಈ ಥರ ರೆಡ್ ಕಲರಲ್ಲಿ ನೀವು ಈಗಲೇ 13-14 ಸಾವಿರ ಕೊಟ್ಟು ಯು ಆರ್ ಎಕ್ಸ್ಪೆಕ್ಟಿಂಗ್ ದಿಸ್ ಟು ಬಿ ಡಬಲ್ಡ್ ಡೌನ್ ದ ಲೈನ್ 5 ಇಯರ್ಸ್, ವಿಚ್ ಇಸ್ ಅರೌಂಡ್ 12-13 ಸಾವಿರ ಕೊಟ್ಟು 26,000, ವಿಚ್ ಇಸ್ ನಾಟ್ ದ ಟ್ರೂ ರಿಯಾಲಿಟಿ. ಅಂಟಿಲ್ ಅನ್ಲೆಸ್ ಯು ಆರ್ ಪೇಯಿಂಗ್ ಲೈಕ್ ಯು ನೋ ಎಕ್ಸ್ಟ್ರಾ ಬಕ್ಸ್ ಫಾರ್ ಯುವರ್ ಪರ್ಸನಲ್ ರೀಸನ್, ಇಟ್ ಮೇಕ್ಸ್ ಸೆನ್ಸ್ ಅಕಾರ್ಡಿಂಗ್ ಟು ಮೀ. ಇಫ್ ಯು ಆರ್ ಅನ್ ಇನ್ವೆಸ್ಟರ್, ಯು ಹ್ಯಾವ್ ಟು ಬಿ ಇನ್ ಎ ಗ್ರೀನ್ ಲೈನ್ ಸೆಲೆಕ್ಷನ್ ಬೆಲ್ಟಲ್ಲಿ ಇದ್ರೇ ನಿಮಗೆ ಒಳ್ಳೆಯದು, ಇಲ್ಲಾಂದರೆ ತುಂಬ ಕಷ್ಟ. ಸೊ ಆನ್ ದಟ್ ನೋಟ್ ಐ ಆಮ್ ಗೋನ್ ಕ್ಲೋಸ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ನೋಡ್ತಾ ಇದ್ದರೆ. ಡೋಂಟ್ ಫರ್ಗೆಟ್ ಟು ಡ್ರಾಪ್ ಯುವರ್ ನೋಟ್, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ವಿತ್ ದ ರೈಟ್ ಪೀಪಲ್ ಇಫ್ ದೇ ನೀಡ್ ಇಟ್. ಥ್ಯಾಂಕ್ ಯು.